ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲರ ಮನೆ ರತ್ನಾಕರ್ ಅವರ ನೇತೃತ್ವದಲ್ಲಿ ಜನಜಾಗೃತಿ ಪಾದಯಾತ್ರೆಯನ್ನ ಈ ದಿವಸ ಗುಡ್ಡೆಕೊಪ್ಪದಿಂದ ಶಿವಮೊಗ್ಗದವರೆಗೆ 5 ಹಂತಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ನನ್ನ ವಿನಂತಿ, ಸರ್ಕಾರವನ್ನೇ ವಜಾ ಮಾಡಬೇಕು. ಇಡೀ ಎಲ್ಲ ವ್ಯವಸ್ಥೆಗಳು ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ನಮ್ಮ ಈ ಇಬ್ರು ಮೇಲೆ ಅಪಾದನೆ ಏನಿದೆ, ಜ್ಞಾನೇಂದ್ರ ಅವರು ಮತ್ತು ಅಶ್ವಥ್ ನಾರಾಯಣ್, ಇವರಿಬ್ರು ಕೂಡ ರಾಜೀನಾಮೆ ಕೊಡಬೇಕು, ಈ ಸರ್ಕಾರ ವಜಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಾದ ಇದೆ. ಮತ್ತು ಇವರ ನೇರೆ ಭಾಗಿಯತ್ವ ಏನು ದಾಖಲೆ ಕೊಟ್ಟು ವಿಡಿಯೋ ಕೊಟ್ಟು ಮಾಡೋಕ್ಕಾಗಲ್ಲ. ಮೊದಲು ಇವ್ರು ಯಾವುದೋ ಘಟನೆ ನಡೆದಿಲ್ಲ ಅಂತ ಹೇಳ್ತಾ ಇದ್ರು, ಏನು ಅಕ್ರಮ ಇಲ್ಲ, ಏನು ನಡೆದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಈಗೆಲ್ಲ ಜೈಲಿಗೆ ಹೋಗ್ತಿದಾರಲ್ಲ, ಇನ್ನು ಸುಮ್ಮನೆ ಚೌಚೌಬಾತ್ ತಿನ್ನಕ್ಕೆ ಹೋಗ್ತಾ ಇದ್ದಾರ? ಪೊಲೀಸ್ನವರೇ ಹಿಡಿದಿರ್ತಾನೆ, ಅವರೇ ಸರ್ಕಾರ ಹಿಡಿದಿರ್ತಾನೆ. ಇದ್ರ ಕಾಂಗ್ರೆಸ್ನವರು ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ದಾಖಲೆ ಇಲ್ಲದೆ ಸುಮ್ಮನೆ ಹೇಳಿಕೆ ಕೊಡ್ತಿದ್ದಾರೆ ಅಂತ. ದಾಖಲೆ ಇಲ್ಲದೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ, ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ಎಲ್ಲೋ ತಪ್ಪು ಮಾಡಿದ್ದಾರೆ, ಅವ್ರನ್ನೆಲ್ಲ ಒಳಗೆ ಕಳಿಸ್ತಾ ಇದ್ದಾರೆ, ಎಲ್ಲರೂ ಸಿಗಾಕೊಳ್ತಾ ಇದ್ದಾರೆ. ಲಾಸ್ಟ್ವರೆಗೂ ಕಾಯ ಬರಲಿ, ಗೌರವದಿಂದ ಈಗಲೇ ರಾಜೀನಾಮೆ ಕೊಟ್ಟು ಮನೆ ಹೋಗೋದು ಒಳ್ಳೇದು ಅನ್ನೋದು ನಮ್ಮ ಇದು. ಈ 5 ದಿನ ಜನಜಾಗೃತಿಯನ್ನು ಮಾಡ್ತಕ್ಕಂಥ 5ನೇ ದಿನ ಜಾಸ್ತಿ ಜನ ಸೇರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿಯೂ ಕೂಡ ದುರಾಡಳಿತ ನಡೆಸಿದ್ರೆ ಇಡೀ 24 ಗಂಟೆ BJP ಮನೆ ಹೊಡಿತಾ ಇದ್ದಾರೆ, ಕಲ್ಲು ಹೊಡಿತಾ ಇದ್ದಾರೆ, ಕಾರ್ಯಕರ್ತರು ಮನೆ ಕಟ್ಟಿದ್ದಾರೆ, ಕಾಂಗ್ರೆಸ್ನವ್ರನ್ನೇ ಸುಳಿಕೆ ಸಾಕ್ತಿದ್ದಾರೆ, ಕಾಂಗ್ರೆಸ್ನವ್ರು ಕಂಪ್ಲೇಂಟ್ ಕೊಟ್ಟರೆ ESC ಕೊಡ್ತಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿನೇ ಸೇವೆ ಕಟ್ತಾರೆ. ಇವೆಲ್ಲ ದುರಾಡಳಿತದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದರಿಂದ ಜನಜಾಗೃತಿಯೂ ಕೂಡ ಅನುಕೂಲ ಆಗುತ್ತೆ, ಬೆಲೆ ಏರಿಕೆ ಇದೆ, ಮಂತ್ರಿ ಮಾಡಿದ್ರು ಮೋದಿ ಬಾಬಾ ಮೌನ ವಹಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಈ ರೀತಿ ಮಾತಾಡಬಾರ್ದು, ಭೂಮಿಗಳ ಸೃಷ್ಟಿ ಆಗುತ್ತೆ, ಈ ರೀತಿ ಮಾತಾಡಬಾರ್ದು. ಅಮ್ಮ ಏನು ಹೇಳ್ಬೇಕು, ಪಕ್ಷದವರೇ ಜಾತಿ ಧರ್ಮದ ರಾಜಕೀಯ ಮಾಡ್ತಕ್ಕಂಥ ಜನಜಾಗೃತಿಗೆ ಖಂಡಿತ ಯಶಸ್ವಿ ಆಗುತ್ತೆ. ಇವಾಗ BJP ಈ ಸರಿ ಖಾಲಿ ಮಾಡ್ತೀವಿ, ರಾಜ್ಯದಲ್ಲೂ ಕೂಡ ಖಾಲಿ ಆಗುತ್ತೆ. ಮುಖ್ಯಮಂತ್ರಿಗಳು ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು
ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದ್ರೆ ಹಿಂದೆ 5 ವರ್ಷ ಹೇಗೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅದೇ ರೀತಿ ಮುಂದೆ ಕೂಡ ಒಳ್ಳೆ ಆಡಳಿತ ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ, ಪೂರಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೋರಾಟಕ್ಕೆ ಚಾಲನೆ ಕೊಡೋದಕ್ಕೆ ಕಾರ್ಯನಿರ್ವಹಿಸಕ್ಕೆ ಬರ್ತಾ ಇಲ್ಲ. ಪ್ರತಿದಿನ ಅವರ ಕೆಟ್ಟ ಹೇಳಿಕೆ ಪ್ರತಿದಿನ, ಮತ್ತೆ ಇನ್ನು ತೀರ್ಥಹಳ್ಳಿಯಲ್ಲೂ ಕೂಡ 3 ಜನ ವ್ಯವಹಾರ ಮಾಡಿದ್ದಾರೆ ಅಂತ ಅಪಾದನೆ ಇದೆ. ಈಗ ತೀರ್ಥ ಕಮ್ಮಡಿ ಕಡೆಯವರು ಒಬ್ರು ಮಾಡಿದ್ದಾರೆ ಅಂತಿದೆ, ಮಂಡಗದ್ದೆ ಕಡೆಯವರು ಒಬ್ರು ಮಾಡಿದ್ದಾರೆ ಅಂತಿದೆ, ಮಂಡಗದ್ದೆ ಕಡೆಯವರು ಒಬ್ರು ವ್ಯವಹಾರದಲ್ಲಿ ಭಾಗಿದಾರರು ಅಂತಿದ್ದಾರೆ, ಇನ್ನೂ ಒಬ್ರು ಇದ್ದಾರೆ ಪೊಲೀಸ್ನವರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಇದೆ ಪೊಲೀಸ್ನವರು ತನಿಖೆ ಮಾಡಿ. ಸರ್, ಅದ್ರ ಹೊರತಾಗಿ ತೀರ್ಥಹಳ್ಳಿಯಲ್ಲಿ ಮೊದಲಿನ ನೀವು ಒಂದು ಆರೋಪ ಮಾಡ್ತಾ ಬರ್ತೀವಿ, ಇಲ್ಲಿ ಏನಂತ ಹೇಳಿದ್ರೆ ಅಕ್ರಮವಾಗಿ ಮರಳು ಗಣಿಗಾರಿಕೆ ಯಾವುದೇ ಕ್ರಮ ಕೈಗೊಳ್ಳುವ ಅಂದ್ರೆ ಗೃಹ ಸಚಿವರೇ ಅವ್ರಿಗೆ ಅಲ್ಲ, ಅವ್ರದ್ದೇ 24 hours BJP ಮರಳು ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಅವ್ರು ಫ್ರೀ ಲೈಸೆನ್ಸ್ ಕೊಟ್ಟಿದ್ದಾರೆ BJP ಅವರಿಗೆ, ಮರಳು ಬಂಡೆ ಫಾರೆಸ್ಟ್ ಅಲ್ಲಿ ಮನೆ ಕಟ್ಟೋದು ಬೇರೆಯವ್ರು ಮಾಡೋಕ್ಕಿದೆ, ಕಾಂಗ್ರೆಸ್ನವ್ರು ಮಾಡೋದು ಕೇಸ್ ಆಗ್ತದೆ. ಪೊಲೀಸ್ ಸ್ಟೇಷನ್ಗಳೆಲ್ಲ BJP ಕಚೇರಿಗಳಾಗಿದ್ದಾರೆ, ತಾಲೂಕ್ ಆಫೀಸು, ಪೊಲೀಸು, ರೇಂಜರ್ ಆಫೀಸ್. ಅದೇ